ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಫಲಿತಾಂಶದ ಕಡೆಗೆ ನೇರ ನೇರವಾಗಿ ಪ್ರಯಾಣ ಬೆಳೆಸೋಣ. ಏನ್ ಕಥೆ, ಏನ್ ಸಮಾಚಾರ, ಯಾರು ಗೆಲ್ಲಬಹುದು, ಆ ರಣಕಲಿಯ ಹೆಸರೇನು? 13,425 ಕರೆಗಳು ಇನ್ ಟೋಟಲ್ ಬಂದಿರೋದು. ಅದರಲ್ಲಿ ಪುರುಷ ಮತಗಳು 12,007, ಮಹಿಳಾ ಮತಗಳು 1,418, ಇನ್ನಿತರ ಪರವಾಗಿ 184 ಮತಗಳು ದಾಖಲಾಗಿದ್ದಾವೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಯ ಪರ 3,794 ಮತಗಳು, ಅದರಲ್ಲಿ ಗಂಡಸರು 3,467 ಜನ ಓಟ್ ಹಾಕಿದರೆ ಹೆಣ್ಣುಮಕ್ಕಳು 327 ಜನ ಓಟ್ ಹಾಕಿದ್ದಾರೆ. ಜೆ ಡಿ ಎಸ್ 4,407 ಮತಗಳನ್ನು ಪಡೆದುಕೊಂಡಿದೆ, ಅದರಲ್ಲಿ ಪುರುಷ ಮತಗಳು 3,851, ಹೆಣ್ಮಕ್ಕಳ ಮತಗಳು 556. ಕಾಂಗ್ರೆಸ್ ಪಕ್ಷದ ಪರ 5,040 ಮತಗಳು, ಅದರಲ್ಲಿ ಪುರುಷರ ಓಟ್ಗಳು 4,526, ಹೆಣ್ಮಕ್ಕಳ ಓಟ್ಗಳು 514. ನೆಲಮಂಗಲ ಮತದಾರರು 13,000 ಹೆಚ್ಚು ಕರೆಗಳನ್ನು ಮಾಡಿದ್ದಾರೆ. ಸ್ಟ್ರೈಕ್ ರೇಟ್ ಗಮನಿಸೋಣ. ಕಾಂಗ್ರೆಸ್ನದ್ದು 38% ಶೇಕಡ, ಭಾರತೀಯ ಜನತಾ ಪಕ್ಷದ್ದು 28% ಶೇಕಡ ಸ್ಟ್ರೈಕ್ ರೇಟು. ಜಾತ್ಯತೀತ ಜನತಾದಳ 33%ನಷ್ಟು ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದೆ. ಯಾರು ತೀರಾ ಹಿಂದೆ ಉಳಿದಿಲ್ಲ ಅನ್ನೋದು ಅತ್ಯಂತ ಸುಸ್ಪಷ್ಟ. ಇತರರು 1% ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಜೆ ಡಿ ಎಸ್ನ ವಿರುದ್ಧ 633 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆ ಕಾಪಾಡಿಕೊಂಡಿದೆ. ನೆಲಮಂಗ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರ ಶೇಕಡ 38%ನಷ್ಟು ಮತಗಳು ದಾಖಲಾಗಿರೋದು ಅತ್ಯಂತ ಗಮನಾರ್ಹ ಮತ್ತು ಬಹಳ 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 ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಹಾಗಾಗಿ ನಿಮ್ಮ ಮುಂದೆ ನಾವು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ಇಡ್ತಾ ಇದ್ದೀವಿ. ನೆಲಮಂಗ್ಲ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ. ಹಾಲಿ ಶಾಸಕ ಜೆ ಡಿ ಎಸ್ನ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರಿಗೆ ಶಾಕ್ ಕೊಡ್ತಾರ ಮತದಾರರು. ಜೆ ಡಿ ಎಸ್ ಪಕ್ಷದ ವಿರುದ್ಧ ಕಾಂಗ್ರೆಸ್ನ ಶ್ರೀನಿವಾಸು ಜಯದ ಮುನ್ಸೂಚನೆಯನ್ನು ತೋರಿಸಿದ್ದಾರೆ. ಈ ಬಾರಿ ನೆಲಮಂಗ್ಲದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಬಹುತೇಕ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಗಬಹುದು. ಸಿಕ್ಕಾಪಟ್ಟೆ ಸಂಚಲನ ಮೂಡಿಸಿದ್ದಾರೆ ನೆಲಮಂಗ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶ್ರೀನಿವಾಸ್ ಅವರು. ಅವರ ಸ್ವಾಭಿಮಾನದಿಂದ, ಒಳ್ಳೆಯತನದಿಂದ ಮತ್ತು ಜನರ ಜೊತೆಗಿನ ಒಡನಾಟದಿಂದ ಮತ್ತು ಬಹಳ ಪ್ರೀತಿಯಿಂದ ನಡೆದುಕೊಂಡಿದ್ದಾರೆ. ಜೆ ಡಿ ಎಸ್ನಿಂದ ಈ ಸಲ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಅಬ್ಸರ್ವರ್ ಶ್ರೀನಿವಾಸ್, ಕಾಂಗ್ರೆಸ್ ನಾಯಕಿ ಉಮಾದೇವಿ, ಇವರಿಬ್ಬರ ನಡುವೆ ಫೈಟ್ ಇದೆ. ಸಪ್ತಕೆರಿ ಶಂಕರ್ ನಾಯಕು, ವೆಂಕಟರಾಮು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಕಾಂಗ್ರೆಸ್ ಪರ ಬಂದಂಥ ಮತಗಳ ಪೈಕಿ ಶ್ರೀನಿವಾಸ್ ಅವರ ಹೆಸರು ಹೇಳಿ ಬಹಳ ಜನ ಓಟ್ ಹಾಕಿದ್ರು. ಬಿಜೆಪಿಯಿಂದ ಮಾಜಿ ಶಾಸಕ ಎಂ ವಿ ನಾಗರಾಜ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಬಿಜೆಪಿಯ ಪರ ಬಂದಂಥ ಮತಗಳಲ್ಲಿ ಎಂ ವಿ ನಾಗರಾಜ್ ಅವರಿಗೆ ಅತಿ ಹೆಚ್ಚು ಮತಗಳು ಬಂದಿದೆ. ಅದು ಭಾಳ 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 ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳಲ್ಲಿ ಒಂದು ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಬಟ್ ಓವರ್ಆಲ್ ಭಾಳ ಬ್ಯೂಟಿಫುಲ್ ಫೈಟ್, ಬ್ಯೂಟಿಫುಲ್ ಫೈಟ್ ಆಫ್ ಡೆಮಾಕ್ರಸಿ ಇನ್ ನೆಲಮಂಗ್ಲ. 28% ಬಿಜೆಪಿ ಪಡೆದುಕೊಂಡಿದ್ದರೆ 38% ಕಾಂಗ್ರೆಸ್ ಪಡೆದುಕೊಂಡಿದೆ. ಜೆ ಡಿ ಎಸ್ ಇಸ್ ನಾಟ್ ಟು ಫಾರ್ ಬಿಹೈಂಡ್, 33% ಪಡೆದುಕೊಂಡಿದೆ. ಇನ್ನಿತರರು 184 ಓಟ್ಗಳನ್ನು ತಗೊಂಡಿದ್ದಾರೆ. ಅವ್ರು ನಿಂತ್ಕೊಳ್ಳದೇ ಇರೋದೇ ಒಳ್ಳೇದು.